ಮೊನ್ನೆ ಒಂದು ಘಟನೆ ನಡೀತು ಶಿಕಾರಿಪುರದಲ್ಲಿ. ಒಂದಷ್ಟು ಜನ ಹೋಗಿ ನಮ್ಮ ನಾಯಕರಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನೋಂಥ ವಿಷಯ ನನ್ನ ಗಮನಕ್ಕೆ ಬಂತು. ಗಮನಕ್ಕೆ ಬಂದ ತಕ್ಷಣ ನಾನು ಇದು ಆಗ್ತಾ ಇರೋದು ಸರಿಯಲ್ಲ ಯಾಕೆಂತ ಹೇಳಿದರೆ ಅನೇಕ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು. ಏನು ಹೇಳ್ತಾಯಿದ್ರು, ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು, ಈ ಸಮಾಜ ಅವರಿಗೆ ಸಾಕಷ್ಟು ಬೆಂಬಲಕ್ಕೆ ನಿಂತಿದೆ, ಈ ಸಮಾಜದ ಬೆಂಬಲದಿಂದ ಅವರು ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಸಮಾಜದ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹಾಗಾಗಿ ಸಮಾಜ ಯಾವತ್ತೂ ಅವರಿಗೆ ಆಭಾರಿಯಾಗಿರುತ್ತೆ, ಸಮಾಜ ಯಾವತ್ತೂ ಅವರ ಬೆಂಬಲಕ್ಕೆ ಇರುತ್ತೆ ಅನ್ನುವಂಥದ್ದು ಅನೇಕ ನಮ್ಮ ನಾಯಕರುಗಳು ನಮ್ಮ ಸಮಾಜದವರು ಇದುವರೆಗೂ ಹೇಳ್ತಾ ಬಂದಿರ್ತಕ್ಕಂಥ ಅತ್ಯಂತ ಸ್ವಾಗತಕರವಾದಂಥ ವಿಷಯ. ಆದರೆ ಮೊನ್ನೆ ನಡೆದಂಥ ಘಟನೆ, ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ತುಂಬ ನೋವನ್ನುಂಟು ಮಾಡಿದೆ. ಇಂಥ ಒಬ್ಬ ವ್ಯಕ್ತಿ, ಇಂಥ ಒಬ್ಬ ನಾಯಕ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು, ಈ ರೀತಿಯ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜಗಳಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇದು ಕೇವಲ ಬಂಜಾರ ಲಂಬಾಣಿ ಸಮಾಜಕ್ಕೆ ಮಾತ್ರ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಸಣ್ಣ ಸಣ್ಣ ಅನೇಕ ಸುಮಾರು 40 ಹೆಚ್ಚು ಸಮುದಾಯಗಳಿಗೆ ಮಾನ್ಯತೆಯನ್ನು, ಅವರ ಹೆಸರನ್ನು, ಅವರು ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ನಿಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದ ಸಹಕಾರವನ್ನು ಎಲ್ಲ ಸಮುದಾಯಗಳಿಗೆ ಸಮಾಜಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅವರ ಹೆಗ್ಗಳಿಕೆ. ಹಾಗಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಅವರು ಯಾವತ್ತೂ ಕೂಡ ಶಾಶ್ವತವಾಗಿ ಈ ಸಮಾಜಗಳ ಹೃದಯದಲ್ಲಿ ಇರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯಾರೋ ಒಂದಷ್ಟು ಜನ ಆಗದಿರ್ತಕ್ಕಂಥ ವ್ಯಕ್ತಿಗಳು ಹೋಗಿ ಈ ರೀತಿ ಆಗಬಾರದಂತಹ ದುಷ್ಕೃತವನ್ನು ಎಸಗಿರ್ತಕ್ಕಂಥದ್ದು ಖಂಡಿತವಾಗಿ ಖಂಡನೀಯ. ಸೊ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಸಂವಿಧಾನದಲ್ಲಿ ಏನಾದರೂ ಸ್ವಲ್ಪ ತಪ್ಪುಗಳು ಆಗ್ತಾಯಿದೆ ಅನ್ನುವಂಥದ್ದು ಅರಿವಿಗೆ ಬಂದಾಗ ಅದನ್ನು ಪ್ರತಿಭಟನೆ ಮಾಡುವಂಥ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಅದ್ರ ಬಗ್ಗೆ ನಾನೇನು ತಕರಾರು ಮಾಡಲ್ಲ. ಸೊ ನಮ್ಮ ಸಮುದಾಯದ ಬಂಧುಗಳಿಗೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಬಂಧುಗಳಿಗೆ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತದೇನು ಅಂತೇಳಿದರೆ, ದಯಮಾಡಿ ಈಗ ಆಗಿರ್ತಕ್ಕಂಥ ಮೀಸಲಾತಿ ಅಂದರೆ ಒಳ ಮೀಸಲಾತಿ ವಿಷಯದಲ್ಲಿ ತಮಗೇನಾದರೂ ಅಸಮಾಧಾನ ನೋವು ತಮ್ಮ ಮನಸ್ಸಲ್ಲಿದೆ ಅಂತಾದರೆ ಖಂಡಿತವಾಗಿ ನಮ್ಮಗಳ ಗಮನಕ್ಕೆ ತನ್ನಿ, ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ.